ಕೊರೋನಾ ಲಸಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡೋರು ಈ ಸ್ಟೋರಿಯನ್ನ ನೋಡಲೇಬೇಕು. ಕೊರೋನಾ ಲಸಿಕೆ ಅಂತ ಅಂದ್ರೇನೆ ಜನ ಹಿಂದೆ ಸರಿತಾ ಇದೆ. ಒಂದು ನಿರ್ಲಕ್ಷ್ಯ ಇತ್ತು ಕೊರೋನಾ ಲಸಿಕೆ ಬಗ್ಗೆ ಅಂತವರು ಈ ಸ್ಟೋರಿಯನ್ನ ನೋಡಲೇಬೇಕು. ಹಿರಿಯರ ಪಾಲಿಗೆ ಅಕ್ಷರಶಃ ಸಂಜೀವಿನಿಯಾಗಿದೆ ವ್ಯಾಕ್ಸಿನ್. ಲಸಿಕೆ ಹಾಕಿಸಿಕೊಂಡವರು ಕೊರೋನಾ ಕಂಟಕದಿಂದ ಪಾರಾಗಿದ್ದಾರೆ. ಕೊರೋನಾ ಲಸಿಕೆ ಪಡೆದವರಲ್ಲಿ ಸಾವಿನ ಪ್ರಮಾಣ ಇಳಿಕೆಯಾಗಿದೆ. ಹಾಗಾಗಿ ಈ ಸ್ಟೋರಿಯನ್ನ ಕೊರೋನಾ ಲಸಿಕೆ ಬಗ್ಗೆ ನಿರ್ಲಕ್ಷ್ಯ ಮಾಡೋರು ನೋಡಲೇಬೇಕು. ಹಿರಿಯರ ಪಾಲಿಗೆ ಅಕ್ಷರಶಃ ಇದು ಸಂಜೀವಿನಿಯಾಗಿದೆ. ಕೊರೋನಾ ಲಸಿಕೆ ಪಡೆದವರಲ್ಲಿ ಸಾವಿನ ಪ್ರಮಾಣ ಇಳಿಕೆಯಾಗಿದೆ. ಎರಡನೇ ಅಲೆಯಲ್ಲಿ 50 ವರ್ಷ ಮೇಲ್ಪಟ್ಟವರ ಮರಣ ಪ್ರಮಾಣ ಕಡಿಮೆ ಆಗಿದೆ. ಮೊದಲ ಅಲೆಗಿಂತಲೂ ಎರಡನೇ ಅಲೆಯಲ್ಲಿ ಕಡಿಮೆ ಮರಣ ದಾಖಲಾಗಿದೆ. ಮೊದಲ ಅಲೆಯಲ್ಲಿ 10,212 ಹಿರಿಯರನ್ನ ಹೆಮ್ಮಾರಿ ಬಲಿ ಪಡೆದರು. 10,212 ಹಿರಿಯರನ್ನ. ಅದೇ ಎರಡನೇ ಅಲೆಯಲ್ಲಿ ಈವರೆಗೆ 7,832 ಮಂದಿ ವಯಸ್ಸಾದವರು ಮೃತಪಟ್ಟಿದ್ದಾರೆ. ಹಿರಿಯರ ಸಾವು ಕಡಿಮೆಯಾಗೋದಕ್ಕೆ ವ್ಯಾಕ್ಸಿನ್ ಕಾರಣ ಅಂತ ತಜ್ಞರು ಸಹ ಹೇಳಿದ್ದಾರೆ. ಲಸಿಕೆ ಹಾಕಿಸಿಕೊಂಡವರು ಕೊರೋನಾ ಕಂಟಕದಿಂದ ಪಾರಾಗಿದ್ದಾರೆ. ಮೊದಲ ಅಲೆಗಿಂತಲೂ ಎರಡನೇ ಅಲೆ ಬಹಳ ಭೀಕರವಾಗಿದೆ. ಹಾಗೆ ನೋಡಿದ್ರೆ ಮರಣ ಪ್ರಮಾಣ ಬಹಳ ಜಾಸ್ತಿ ಆಗಬೇಕಾಗಿತ್ತು. ಆದರೆ ಅಂಕಿಅಂಶಗಳನ್ನು ನೋಡಿದ್ರೆ ಗೊತ್ತಾಗುತ್ತೆ, ಎರಡನೇ ಅಲೆಯಲ್ಲಿ ವಯಸ್ಸಾದವರ ಸಾವು ಮೊದಲನೇ ಅಲೆಗಿಂತಲೂ ಕಡಿಮೆ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತೇಶ್ ನೇರ ಸಂಪರ್ಕದಲ್ಲಿದ್ದಾರೆ. ಮಾರುತೇಶ್, ಲಸಿಕೆ ಬಗ್ಗೆ ಒಂದು ರೀತಿ ನಿರ್ಲಕ್ಷ್ಯ ಇತ್ತು, ಅದರ ಬಗ್ಗೆ ಏನೇನೋ ಮಾತಾಡ್ತಾ ಇದ್ರು, ಆದರೆ ಅದರ ಇಂಪಾರ್ಟೆನ್ಸ್ ಏನು ಅನ್ನೋದು ಈ ಅಂಕಿ ಅಂಶನೇ ತಿಳಿಸುತ್ತೆ. ಮೊದಲ ಅಲೆಗಿಂತ ಎರಡನೇ ಅಲೆ ಭೀಕರವಾಗಿದೆ, ಆದರೂ ಸಾವಿನ ಪ್ರಮಾಣ ಬಹಳ ಕಡಿಮೆ ಇದೆ, ಹಿರಿಯರ ಸಾವಿನ ಪ್ರಮಾಣ. ಸೊ ಇದಕ್ಕೆ ಲಸಿಕೆಯ ಕಾರಣ ಹಾಗಾದ್ರೆ ತಜ್ಞರು ಕೂಡ ಹೇಳಿದ್ದಾರೆ. ಶ್ವೇತಾ, ನಾವೀಗ ನೋಡ್ತಾ ಇದ್ದೀವಿ ಲಸಿಕೆ ಪಡೆಯೋದಕ್ಕೆ ಜನ ಹೇಗೆ ಮುಗಿ ಬೀಳ್ತಾ ಇದ್ದಾರೆ ಅಂಥೇಳಿ. ಆದರೆ ಲಸಿಕೆ ಪಡೆಯೋದಕ್ಕೆ ಅರ್ಹರಾಗಿರುವಂಥ ಸಂದರ್ಭದಲ್ಲಿ ಜನ ಲಸಿಕೆ ಪಡೆಯೋದಕ್ಕೆ ಮುಂದೆನೆ ಬರ್ತಾ ಇರಲಿಲ್ಲ. ಸೊ ಅದರ ಬಗ್ಗೆ ಇದ್ದಂಥ ಅಪನಂಬಿಕೆಗಳು, ಸುಳ್ಳು ಪ್ರಚಾರಗಳು ಅದಕ್ಕೆ ಕಾರಣ. ಆದರೆ ಈಗ ತಜ್ಞರು ಹೇಳಿದ ಮೇಲೆ ಮತ್ತು ಆಸ್ಪತ್ರೆಗೆ ದಾಖಲಾಗ್ತಾ ಇರುವಂಥ ಸಂಖ್ಯೆಗಳು, ಸಾವಿನ ಪ್ರಮಾಣಗಳನ್ನು ನೋಡಿದರೆ ಲಸಿಕೆ ಎಷ್ಟು ಸುರಕ್ಷಿತ ಮತ್ತು ಕೋವಿಡ್ಗೆ ಎಷ್ಟು ಪ್ರೊಟೆಕ್ಷನ್ ಆಗಿ ಕೆಲಸ ಮಾಡ್ತಾ ಇದೆ ಅನ್ನೋದಕ್ಕೆ ಒಂದು ಉತ್ತಮವಾದಂಥ ಉದಾಹರಣೆಯನ್ನು ನಾವಿವತ್ತು ತೋರಿಸ್ತಾ ಇರುವಂಥದ್ದು. ಯಾಕಂದರೆ ಎರಡನೇ ಅಲೆ ಎಷ್ಟು ಭೀಕರವಾಗಿದೆ, ಸಾವು ನೋವು ಎಷ್ಟು ಸಂಭವಿಸ್ತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀವಿ. ಆದರೆ 50 ವರ್ಷ ಮೇಲ್ಪಟ್ಟವರಿಗೆ ಹೆಚ್ಚು ಬಾಧಿಸಲೇಬೇಕಿತ್ತು ಹಾಗೆ ನೋಡಿದರೆ. ಸೊ ಆದರೆ ವ್ಯಾಕ್ಸಿನ್ ಪಡೆದಂಥವರ ಪೈಕಿ 50 ವರ್ಷ ಮೇಲ್ಪಟ್ಟವರ ಸಾವಿನ ಪ್ರಮಾಣದಲ್ಲಿ ಇಳಿಕೆ ಕಂಡಿರೋದನ್ನು ಗಮನಿಸ್ಬೋದು. ಮೊದಲ ಅಲೆಗೂ ಮತ್ತು ಎರಡನೇ ಅಲೆಗೂ ಆಗ್ತಾ ಇರುವಂತಹ ಗಮನಾರ್ಹ ಬದಲಾವಣೆ ಅಂತಂದರೆ ಇದು. ಯಾರ್ಯಾರು ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ 50 ವರ್ಷ ಮೇಲ್ಪಟ್ಟವರು, ಅವರಿಗೆ ಹಾಸ್ಪಿಟಲ್ ಅಡ್ಮಿಷನ್ ಕೂಡ ಕಡಿಮೆಯಾಗಿದೆ ಮತ್ತು ಸಾವಿನ ಪ್ರಮಾಣ ಕೂಡ ಕಡಿಮೆಯಾಗಿದೆ. ಸೊ ಸಾಕಷ್ಟು ಜನರಿಗೆ ವ್ಯಾಕ್ಸಿನ್ ಏನು ಮಾಡುತ್ತೆ ಅನ್ನುವಂಥದ್ದು ಇತ್ತು, ವ್ಯಾಕ್ಸಿನ್ ತಗೊಂಡ ಮೇಲೂ ಸೋಂಕು ಬರುತ್ತೆ ಅನ್ನುವಂಥ ಸತ್ಯವನ್ನು ಹೇಳಿದಾಗ ಜನ ಅದನ್ನು ತೆಗೆದುಕೊಳ್ಳೋದಕ್ಕೆ ಹಿಂಜರಿದ್ರು. ಆದರೆ ಇದನ್ನೆಲ್ಲವನ್ನು ಮೀರಿ ಯಾರ್ಯಾರು ವ್ಯಾಕ್ಸಿನನ್ನು ತೆಗೆದುಕೊಂಡ್ರು ಅವರೆಲ್ಲರೂ ಕೂಡ ಸುರಕ್ಷಿತವಾಗಿದ್ದಾರೆ ಮತ್ತು ಸಾವಿನ ಪ್ರಮಾಣ ಕೂಡ ಅವರಲ್ಲಿ ಕಡಿಮೆ ಇದೆ ಅನ್ನೋದನ್ನು ನಾವಿಲ್ಲಿ ಗಮನಿಸಬೇಕು. 50 ವರ್ಷ ಮೇಲ್ಪಟ್ಟವರಿಗೆ ಮೇಲ್ಪಟ್ಟಂಥವರು ಮೊದಲ ಅಲೆಯಲ್ಲಿ ಸುಮಾರು 10,212 ಸಾವು ಸಂಭವಿಸಿದೆ. ಆದರೆ ಎರಡನೇ ಅಲೆ ಸಂದರ್ಭದಲ್ಲಿ ಅಂದರೆ ಮಾರ್ಚ್ 8 ನಾವು ತೆಗೆದುಕೊಂಡ್ರೆ ಸುಮಾರು 7,832 ಸಾವು ಸಂಭವಿಸಿದೆ. ಅಂದರೆ ಎರಡನೇ ಅಲೆಯಲ್ಲಿ ಇದಕ್ಕಿಂತ ಹೆಚ್ಚು ಸಾವು ಸಂಭವಿಸಬೇಕಾಗಿತ್ತು. ಆದರೆ ಯಾಕೆ ಆಗಿಲ್ಲ ಅನ್ನುವಂಥ ಅಂಶಗಳನ್ನು ಗಣನೆಗೆ ತೆಗೆದುಕೊಳ್ತಾ ಹೋದರೆ ಆರೋಗ್ಯ ವಲಯದ ತಜ್ಞರು ಹೇಳ್ತಾ ಇರುವಂಥದ್ದು, ಯಾರ್ಯಾರು ವ್ಯಾಕ್ಸಿನ್ ತಗೊಂಡಿದ್ದಾರೆ ಅವರಿಗೆ ಇನ್ಫೆಕ್ಷನ್ ಆದರೂ ಕೂಡ ಗಂಭೀರ ಸ್ವರೂಪಕ್ಕೆ ಹೋಗಿಲ್ಲ, ಐಸಿಯುಗೆ ಹೋಗಿಲ್ಲ. ಒಂದು ವೇಳೆ ಐಸಿಯುಗೆ ಹೋದರೂ ಕೂಡ ಚೇತರಿಕೆ ಪ್ರಮಾಣ, ಯಾರಿಗೆ ವ್ಯಾಕ್ಸಿನ್ ತೆಗೆದುಕೊಂಡಿದ್ದಾರೆ ಅವರಲ್ಲಿ ಚೇತರಿಕೆ ಪ್ರಮಾಣ 99% ಇದೆ ಅನ್ನುವಂಥ ಮಾಹಿತಿಯನ್ನು ಆರೋಗ್ಯ ವಲಯದ ತಜ್ಞರು ಹೇಳ್ತಿದ್ದಾರೆ. ಅಂದರೆ ವ್ಯಾಕ್ಸಿನ್ನ ಮಹತ್ವ ಏನು ಅನ್ನೋದು ಈಗ ಜನರಿಗೆ ಅರ್ಥ ಆಗೋದಕ್ಕೆ ಶುರುವಾಗಿದೆ. ಸೊ ಈ ಅಂಕಿಅಂಶಗಳೇ ಹೇಳ್ತಾ ಇದೆ, ವ್ಯಾಕ್ಸಿನನ್ನು ತೆಗೆದುಕೊಂಡಂಥವರು ಸಾವಿನ ಪ್ರಮಾಣ ಕಡಿಮೆಯಾಗಿದೆ ಮತ್ತು ಇನ್ಫೆಕ್ಷನ್ಸ್ ಕೂಡ ಕಡಿಮೆಯಾಗಿದೆ. ಒಂದು ವೇಳೆ ಹಾಸ್ಪಿಟಲ್ ಅಲ್ಲಿ ಅಡ್ಮಿಟ್ ಆದರೂ ಕೂಡ ಅವರಲ್ಲಿ ರಿಕವರಿ ರೇಟ್ ಬೇರೆ, ಅಂದರೆ ವ್ಯಾಕ್ಸಿನ್ ತೆಗೆದುಕೊಳ್ಳದೇ ಇರುವಂಥವರಲ್ಲಿ ರಿಕವರಿ ರೇಟ್ ಎಷ್ಟಿದೆಯೋ ಅದಕ್ಕಿಂತ ಜಾಸ್ತಿ ವ್ಯಾಕ್ಸಿನ್ ತೆಗೆದುಕೊಂಡಂಥವರು ಗುಣಮುಖರಾಗಿ ಡಿಸ್ಚಾರ್ಜ್ ಆಗ್ತಾ ಇರುವಂಥ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಹಾಗಾಗಿನೇ ಶ್ವೇತಾ, ವ್ಯಾಕ್ಸಿನ್ ಮೂರನೇ ವೇವ್ ಬರೋಷ್ಟರ ಒಳಗೆ ಎಲ್ಲರೂ ವ್ಯಾಕ್ಸಿನ್ ಪಡೆಯಲೇಬೇಕಾದಂತಹ ಅನಿವಾರ್ಯತೆ ಮತ್ತು ಅದರ ಪ್ರಾಮುಖ್ಯತೆ ಏನು ಅನ್ನೋದು ಈ ಅಂಕಿ ಸಂಖ್ಯೆಗಳಿಂದ ಗೊತ್ತಾಗ್ತಾ ಇದೆ. ಜನ ವ್ಯಾಕ್ಸಿನ್ ತಮ್ಮ ಅವಕಾಶ ಸಿಕ್ಕ ಸಂದರ್ಭದಲ್ಲಿ ವ್ಯಾಕ್ಸಿನ್ ತಗೊಳ್ಬೇಕಾಗಿತ್ತು ಈ ಹಿಂದೆ.
ಸಾಕಷ್ಟು ಜನ ವ್ಯಾಕ್ಸಿನ್ ತೆಗೆದುಕೊಳ್ಳದೇ ಇರುವಂತ ಪರಿಣಾಮವಾಗಿ ರಾಜ್ಯದಲ್ಲಿ ಹತ್ತತ್ರ 2.5 ರಿಂದ 3 ಲಕ್ಷ ಡೋಸ್ ಅಷ್ಟು ವೇಸ್ಟೇಜ್ ಆಗಿರುವಂತದ್ದನ್ನ ನಾವು ಗಮನಿಸುತ್ತಾ ಇದ್ದೀವಿ ಅಂದ್ರೆ ಜನ ಬರಲಿಲ್ಲ ತೆಗೆದುಕೊಳ್ಳೋದಕ್ಕೆ ವ್ಯಾಕ್ಸಿನ್ನ ಆ ಸಂದರ್ಭದಲ್ಲಿ ಹೆಚ್ಚು ವ್ಯಾಕ್ಸಿನ್ ವೇಸ್ಟ್ ಆಯ್ತು ಸೋ ಈಗ ಅದರ ಫಲಿತಾಂಶವನ್ನ ಅನಲೈಸಿಸ್ ಮಾಡ್ತಾ ಹೋದ್ರೆ ವ್ಯಾಕ್ಸಿನ್ ಪಡೆದಂತವರಲ್ಲಿ ಸಾವಿನ ಪ್ರಮಾಣ ಗಣನೀಯವಾಗಿ ಇಳಿಕೆ ಕಂಡಿದೆ ಮತ್ತು ಚೇತರಿಕೆ ಪ್ರಮಾಣದಲ್ಲೂ ಕೂಡ ಹೆಚ್ಚಳ ಕಂಡಿರೋದನ್ನ ಗಮನಿಸುತ್ತಾ ಇದ್ದೀವಿ ಹಾಗಾಗಿ ಜನರಿಗೆ ಎಲ್ಲಿ ವ್ಯಾಕ್ಸಿನ್ ತಗೊಳ್ಳೋದಕ್ಕೆ ಅವಕಾಶ ಸಿಗುತ್ತೋ ಖಂಡಿತವಾಗಿಯೂ ಮಿಸ್ ಮಾಡದೆ ವ್ಯಾಕ್ಸಿನ್ ತಗೆದುಕೊಳ್ಳಿ ಅನ್ನುವಂತ ಸಲಹೆಯನ್ನ ಕೊಡಬಹುದು ಶ್ವೇತಾ ಥ್ಯಾಂಕ್ ಯು ಮಾರುತೇಶ್ ನಿಮ್ಮ ಎಲ್ಲಾ ಡೀಟೇಲ್ಸ್ ಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್